ಕೃಷ್ಣನ ಮೊಮ್ಮಗ ಬಾಣನ ಮನೆಯಲ್ಲಿ ಸಿಲುಕಿಕೊಂಡಿದ್ದಾನೆ ಬಾಣನ ಮಗಳಾದ ಉಷೇ ತನ್ನ ಗೆಳತಿಯಾದ ಚಿತ್ರಲೇಖೆಯಿಂದ ತನ್ನ ಕನಸಿನಲ್ಲಿ ಬಂದಂತಹ ಹುಡುಗನನ್ನೇ ತಾನು ಪಡೆಯಬೇಕು ಅದು ಜೀವದ ಸಂಬಂಧದಿಂದಾಗಿ ಬಂದ ಆಸ್ಥೆ ಆದರೆ ಹೊರಗಿನಿಂದ ಪಾರ್ವತಿಯ ವರವಾಗಿಯೇ ಅದು ಸಿಕ್ಕಿತ್ತು ಆದ್ದರಿಂದ ಅವಳು ಯಶಸ್ವಿಯಾಗಿ ಅನಿರುದ್ಧನನ್ನು ಕರೆಸಿಕೊಂಡ್ಲು ವಿವಾಹವಾಯಿತು ಇಬ್ಬರೂ ಮನಮೆಚ್ಚಿ ಸಂತೋಷದಿಂದ ಬದುಕ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಬಾಣನಿಗೆ ತನ್ನ ಅರಮನೆಯೊಳಗೆಯೇ ನಡೆಯುತ್ತಿರುವಂತಹ ಈ ಘಟನೆಗೆ ಸಹನೆ ಬರದೆ ಅವನನ್ನು ಬಂಧಿಸುವ ಮಹಾಪ್ರಯತ್ನ ಮಾಡಿದ ಅವನ ಜೊತೆಗೆ ಸಹಕಾರಕ್ಕಿದ್ದ ಮಂತ್ರಿಗಳು ಸೇನಾಪತಿಗಳು ರಥಿಕರು ಎಲ್ಲರೂ ಕೂಡ ಸೋತು ಸುಣ್ಣಾಗಿ ಹೋದರು ತಾನೇ ಅಖಾಡಕ್ಕೆ ಇಳಿದು ತನ್ನ ಮಂತ್ರದ ಬಲದ ಮಹಾಪ್ರಯೋಗವೆನಿಸಿದ ನಾಗಪಾಶವನ್ನು ಉಪಯೋಗಿಸಿ ಅವನನ್ನು ಬಂಧಿಸಿದರು ಇಷ್ಟಾಗುವಾಗಲೂ ಬಂಧನಕ್ಕೊಳಗಾದಾಗಲೂ ಇವನ ಬಂಧನಕ್ಕೆ ಸಿಲುಕಿದ ಮೇಲೆ ಇನ್ನು ನನಗೆ ಬದುಕಿಲ್ಲ ಇನ್ನು ನಾನು ಮರಳಿ ನನ್ನ ಹಿರಿಯರನ್ನ ಕಾಣ್ತೇನೋ ಇಲ್ವೋ ಅನ್ನುವ ಯಾವ ಗೊಂದಲವೂ ಇಲ್ಲದೆ ಅತ್ಯಂತ ಧೈರ್ಯದಿಂದ ಇರುವುದನ್ನ ಕಂಡು ಬಾಣನೇ ಅಚ್ಚರಿ ಪಡ್ತಾನೆ. ಈ ಕಥೆಯ ವಿವರಣೆ ಹರಿವಂಶ ಮತ್ತು ವಿಷ್ಣು ಪುರಾಣದಲ್ಲಿ ಅತ್ಯಂತ ವಿಸ್ತಾರವಾಗಿದೆ. ನಾವು ಈ ಕಥೆಯ ಸಾರವನ್ನು ಮಾತ್ರ ಆಚಾರ್ಯರು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಆತ ಆರ್ಯಾಸ್ತುತಿ ಅಂದ್ರೆ ಈ ಪಾಶವನ್ನು ಕಳೆದುಕೊಳ್ಳುವುದಕ್ಕಾಗಿ ದುರ್ಗೆಯನ್ನ ಪ್ರಾರ್ಥಿಸಿದ ಸ್ತೋತ್ರ ಒಂದು ಇಲ್ಲಿ ಬರುತ್ತೆ. ಇಂಥ ಒಳ್ಳೊಳ್ಳೆ ಮಾತುಗಳು ಅಲ್ಲಿ ಬಹಳಷ್ಟು ಇವೆ. ಅದೆಲ್ಲ ಇಡೀ ಕಥೆಯ ಜೊತೆಗೆ ನಾವು ಈ ಕಥೆಯನ್ನು ವಿಮರ್ಶೆ ಮಾಡಿದರೆ ಅವಾಗ ಇನ್ನಷ್ಟು ಹೆಚ್ಚು ನಮಗೆ ಇದರಲ್ಲಿ ಬರುವಂತಹ ಸಂದೇಹಗಳಿಗೆ ಪರಿಹಾರ ಸಿಗುತ್ತೆ. ಯುದ್ಧದ ಮಧ್ಯದಲ್ಲಿ ಕೊನೆಗೆ ಅನಿರುದ್ಧನನ್ನು ಸೋಲಿಸುವುದಕ್ಕೆ ಈ ಪ್ರಯೋಗ ಮಾಡಿದ ಮೇಲೆ ಯುದ್ಧ ಅಷ್ಟಕ್ಕೆ ಮುಗಿಲಿಲ್ಲ. ಸ್ವತಃ ಕೃಷ್ಣನೇ ಬಲರಾಮ ಪ್ರದ್ಯುಮ್ನನ್ನ ಒಡಗೂಡಿ ಬಾಣನ ಮೇಲೆ ಬಾಣದ ಮಳೆಯನ್ನೇ ಗರಿಯುತ್ತಾನೆ. ಬಾಣನು ಅಸಮರ್ಥ ಏನಲ್ಲ, ಸಾವಿರ ತೋಳುಗಳಿಂದ ಅವನಿಗಿದ್ದ ಬಲ ಅತ್ಯಂತ ಅಪೂರ್ವವಾದದ್ದು. ಅದರ ಜೊತೆಗೆ ಅವನಿಗೆ ಇಡೀ ರುದ್ರದೇವರ ಗಣದ ಪ್ರಮಥ ಗಣಗಳು, ಅಗ್ನಿಯ ಸಬಾರ್ಡಿನೇಟ್ಸ್ ಸುತ್ತ ಅನೇಕ ಜನ ಸೇರಿಕೊಂಡು ಯುದ್ಧವನ್ನ ಮಾಡಿ ಹಿಮ್ಮೆಟ್ಟಿಸುವ ಮಹಾಪ್ರಯತ್ನ ಮಾಡ್ತಾರೆ. ಆದ್ರೆ ಯಾವ ಪ್ರಯತ್ನಗಳು ಕೂಡ ಕೃಷ್ಣನ ಎದುರುಗಡೆ ಅದು ಯಶಸ್ವಿ ಅನ್ನಿಸುವುದೇ ಇಲ್ಲ. ಹಾಗಂತ ನಾವೊಂದು ಯುದ್ಧ ಮಾಡುವಾಗ ಕೃಷ್ಣ ಈ ಪ್ರಯೋಗವನ್ನೇ ಪ್ರಯತ್ನವನ್ನೇ ಮಾಡದೆ ಸುಮ್ಮನೆ ತನ್ನ ಮಾಯಾಬಲದಿಂದ ಎಲ್ಲವನ್ನು ನಶಿಸುವಂತೆ ಮಾಡಿದ್ನು ಅಂತ ಹೇಳಿದ್ರೆ ಹಾಗಲ್ಲ. ಒಬ್ಬ ಯೋಧನಾಗಿ ಯಾವ ರೀತಿ ಶತ್ರುವಿನ ಎದುರುಗಡೆ ಸೆಣಸಾಡಬೇಕೋ ಆ ಸೆಣಸಾಟದ ಜೊತೆಗೇನೆ ಅವನು ಈ ಕಾರ್ಯವನ್ನು ಮಾಡಿದ್ದು ಅನ್ನುವ ಅಂಶ ನಮಗೆ ಗೊತ್ತಿರಬೇಕು. ಕೃಷ್ಣ ಕೇವಲ ಶಬ್ದದ ವೀರ ಅಲ್ಲ, ತೋಳಿನಿಂದಲೂ ತನ್ನ ಬಲವನ್ನ ಪ್ರಯೋಗಿಸಿದ ಅಂಶವನ್ನ ಇಲ್ಲಿ ವ್ಯಾಸರು ಬಹಳ ಚೆನ್ನಾಗಿ ಚಿತ್ರಿಸ್ತಾರೆ ಹರಿವಂಶದಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿ. ಇಬ್ಬರು ಕೂಡ ಪರಸ್ಪರ ಯುದ್ಧಕ್ಕೆ ಇಳಿತಾರೆ, ಬಾಣ ಮತ್ತು ಕೃಷ್ಣ. ಹಾಗಾಗಿ ಈ ಬಾಣ ಕೃಷ್ಣರ ನಡುವಿನ ಮಹಾಯುದ್ಧದಲ್ಲಿ ಕೊನೆಗದೆಲ್ಲ ಎಷ್ಟರವರೆಗೆ ಮುಂದುವರಿಯುತ್ತೆ ಅಂದ್ರೆ ಅವನು ಜ್ವರವನ್ನ ಪ್ರಯೋಗ ಮಾಡುತ್ತಾನೆ, ಜ್ವರ ಅಭಿಮಾನಿ ದೇವತೆಯನ್ನ ಅಸ್ತ್ರವಾಗಿ ಪ್ರಯೋಗಿಸ್ತಾನೆ. ಇದರಿಂದ ಎದುರಾಳಿಯ ಸೇನೆ ಕಂಗಾಲಾಗುವಂಥದ್ದು ಆ ಅಸ್ತ್ರದ ಪ್ರಯೋಗದ ಪ್ರಭಾವ.
ಅಂದರೆ ಆ ದೇಶವನ್ನು ವಶಪಡಿಸಿಕೊಳ್ಳಿಕ್ಕೆ ಬೇರೆ ಯಾವುದೇ ರೀತಿಯಾದ ದಾರಿ ಇಲ್ಲದೇ ಇದ್ದಾಗ ಹೀಗೆ ಜ್ವರದ ಪ್ರಯೋಗ ಮಾಡಿ ದುರ್ಬಲರನ್ನಾಗಿಸಿ ಆಮೇಲೆ ತಮ್ಮ ಬಲವನ್ನು ಪ್ರಯೋಗಿಸುವಂಥದ್ದು ಒಂದು ವಿಧಾನ. ಹಾಗೆ ಶತ್ರುವಿಗೆ ಎಚ್ಚರ ತಪ್ಪುವಂತೆ, ಔದಾಸೀನ್ಯ ಬರುವಂತೆ, ಮಂತ್ರಗಳು ನೆನಪಾಗದಂತೆ, ಆಯಾಸವಾಗುವಂತೆ, ಹೀಗೆ ಏನೇನೋ ಪ್ರಯೋಗಗಳಿವೆ ಈ ಜ್ವರದ ಪ್ರಯೋಗದಲ್ಲೂ ಕೂಡ. ಕೃಷ್ಣನ ಮೇಲೆ ಪ್ರಯೋಗಿಸಿದರೆ ಕೃಷ್ಣ ಯಾವಾಗಲೂ ತುಂಬ ಅಲರ್ಟ್, ಯಾವ ಕಾಲಕ್ಕೂ ಅವನು ಎಚ್ಚರ ತಪ್ಪುವುದು ಅಂತ ಇಲ್ಲವೇ ಇಲ್ಲ. ಆದರೆ ಬಲರಾಮನಿಗೆ ಆ ಅಸ್ತ್ರದ ಪ್ರಯೋಗದಿಂದ ಸ್ವಲ್ಪ ಕನವರಿಕೆ ಉಂಟಾಯಿತು. ಆಗ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಒಂಥರ ನಿಶ್ಚಲನಾಗಿ ಬಿಟ್ಟಾಗ ಕೃಷ್ಣ ಆಶ್ಲೇಷ್ಯ ವಿಜ್ವರಂ ಚಕ್ರೇ ವಾಸುದೇವೋ ಜಗತ್ಪ್ರಭು ಸ್ವಯಂ ವಿಕ್ರೀಡ್ಯತೇನಾಥ ಕಂಚಿತ್ ಕಾಲಂ ಜನಾರ್ದನ. ವಾಸುದೇವ ಜಗತ್ಪ್ರಭು ಬಲರಾಮಂ ಆಶ್ಲಿಷ್ಯ ಅಣ್ಣನನ್ನ ಗಟ್ಟಿಯಾಗಿ ಒಮ್ಮೆ ಅಪ್ಪಿಕೊಂಡ. ಈ ಅಪ್ಪಿಕೊಳ್ಳುವುದು ಅನ್ನುವ ಭಾವ ಬಹಳ ಬಲವನ್ನು ಕೊಡುವಂಥದ್ದು. ಅದು ಸಕಾರಣವಾಗಿ ಅತ್ಯಂತ ಮನಃಪೂರ್ವಕವಾದ ಭಾವನೆಗಳಿಂದ ಕೂಡಿದ್ರೆ ಅದು ಎದುರಾಳಿಗೆ ಧೈರ್ಯವನ್ನು ತರುತ್ತೆ. ಹೇಗೆ ತಾಯಿ ತನ್ನ ಮಗುವನ್ನು ಅಪ್ಪಿಕೊಳ್ಳುವ ಮೂಲಕ ಅದರ ಬಿಕ್ಕಳಿಕೆಯನ್ನು, ದಿಕ್ಕುವಿಕೆಯನ್ನು ಎಷ್ಟು ಸಹಜವಾಗಿ ಕಳೀಲಿಕ್ಕೆ ಬರುತ್ತೋ ಹಾಗೆ, ಅದು ಆಯಾ ಸಂಬಂಧಗಳಿಗೆ ಸಂಬಂಧಪಟ್ಟ ಭಾವ. ಅದು ಒಬ್ಬ ಮಿತ್ರನಾಗಿ ಒಬ್ಬನ ಬೆನ್ನು ತಟ್ಟಿ ಮಾತಾಡಿಸಿ ಏನಾಗಲ್ಲ ಅದು ಬಾಯಲ್ಲಿ ಹೇಳುವುದಕ್ಕಿಂತ ಆ ಭಾವದ ಪರಿಪೂರ್ಣತೆ ಬರುವುದೇ ಶಾರೀರಿಕ ಮಾನಸಿಕ ಪೂರ್ಣ ತೊಡಗುವಿಕೆಯಿಂದ. ಅದು ಎಲ್ಲ ಭಾವಗಳಿಗೂ ಸಂಬಂಧ ಪಡುವಂಥದ್ದೇ. ಅದರಲ್ಲೂ ಅಣ್ಣನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಬೆನ್ನು ತಟ್ಟಿ ಏನಾಗಲ್ಲ ಕಣೋ ನಿನಗೆ, ಇದ್ದಿ ನೀನು ನನ್ನ ಜೊತೆಗಿದ್ದ ಮೇಲೆ ಏನಾಗತ್ತೆ ಅಂತ ಅವನನ್ನ ಸಮಾಧಾನ ಪಡಿಸಿದಾಗ ವಿಜ್ವರಂ ಚಕ್ರೆ ಅವನ ಆ ಭಯ ಹೊರಟು ಹೋಯಿತು. ಯಾಕೆಂದ್ರೆ ಅದರದ್ದೇ ಆದ ಒಂದು ವಿಶಿಷ್ಟವಾದ ಕ್ರಿಯೆ ಅಥವಾ ಅದರ ಪ್ರತಿಕ್ರಿಯೆ ನಾವು ನೋಡ್ಲಿಕ್ಕೆ ಸಹಜವಾಗಿ ಅದು ಅನುಭವದಲ್ಲಿ ಇದ್ದಾಗ ಗೊತ್ತಾಗುತ್ತೆ. ಅಪ್ಪಿಕೊಂಡ ತಕ್ಷಣ ಅವನ ಎದೆ ಬಡಿತ ಕಮ್ಮಿ ಆಯಿತು, ಮಾನಸಿಕ ವೇದನೆ ಹೊರಟು ಹೋಯಿತು. ಎಲ್ಲದಕ್ಕಿಂತ ಮುಖ್ಯ ಕೃಷ್ಣನ ದರ್ಶನವೇ, ಅಂದ್ರೆ ಕೃಷ್ಣನ ಕಣ್ಣಿಗೆ ಬೀಳುವುದೇ ಒಂದು ಅದ್ಭುತ. ಅದರಲ್ಲಿ ಅವನ ಸಮಗ್ರ ಸ್ಪರ್ಶದ ಹಿನ್ನೆಲೆಯಿಂದ ಪೂರ್ತಿ ವಿಜ್ವರನಾಗಿ ಎದ್ದು ನಿಂತ. ಸ್ವಯಂ ವಿಕ್ರೀಡ್ಯತೇನಾಥ ಕಂಚಿತ್ ಕಾಲಂ ಜನಾರ್ದನ. ಸ್ವಲ್ಪ ಹೊತ್ತು ಅವನನ್ನ ತನ್ನ ಗರುಡನ ಮೇಲೆಯೇ ಪಕ್ಕದಲ್ಲಿ ಕೂಡಿಸಿ ಕೆಲವು ಸಮಯದ ತನಕ ತಾನೇ ಆ ಜ್ವರದ ಜೊತೆಗೆ ವಿಕ್ರೀಡ್ಯ ಆ ಜ್ವರದ ಪ್ರಯೋಗಗಳನ್ನೆಲ್ಲ ಏನೆಲ್ಲ ಮಾಡುತ್ತೆ ಅಂತ ಅದನ್ನು ಗಮನಿಸಿ ಅದಕ್ಕೆ ಪ್ರತಿ ವಿಜ್ವರವನ್ನ ತಾನು ಕೂಡ ಪ್ರಯೋಗ ಮಾಡುತ್ತಾನೆ. ಕಂಚಿತ್ ಕಾಲಂ, ಸ್ವಲ್ಪ ಕಾಲ ಅವನು ಕೂಡ ಆಟ ಆಡಿದ, ಸ್ವಲ್ಪ ಕಾಲ ಅವನು ಕೂಡ ಅದರ ಜೊತೆಗೆ ಕಾಲ ಕಳೆದ. ನಿಷ್ಪಿಷ್ಯ ಮುಷ್ಟಿ ಬಿಶ್ಚಾನ್ಯಂ ಸಸರ್ಜ ಜ್ವರಮಚ್ಯುತ ಸ್ವಯಂ ಜಿತ್ವಾಪಿ ಗಿರೀಶ ಭೃತ್ಯಂ ನಾಲನಿತಿ ಪ್ರಭು. ಶೈವಜ್ವರದ ಜೊತೆಗೆ ತಾನೇ ಯುದ್ಧ ಮಾಡಿ ಅವನು ರುದ್ರನ ಭೃತ್ಯ, ಒಬ್ಬ ಅಲ್ಲ ಜ್ವರ ಅಭಿಮಾನಿ, ಒಬ್ಬನೇ ದೇವತೆ ಅಲ್ಲ, ನೂರಾರು ತರದ ಜ್ವರಗಳಿದ್ದಾವೆ. ಎಷ್ಟೋ ಜ್ವರಗಳ ಪರಿಚಯವೇ ನಮಗಿಲ್ಲ. ನಾವು ಈಗ ಬರುವ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನೇ ಮಹಾ ಅವ್ಯವಸ್ಥೆ ಅಂತ ಅಂದುಕೊಳ್ಳುತ್ತೇವೆ. ಇಂಥ ಬಲರಾಮನನ್ನೇ ಚಿಂತೆಗೀಡು ಮಾಡುವಷ್ಟು ಬಲಿಷ್ಠವಾದ ಜ್ವರ ಒಂದಿದೆ ಅಂತಾದ್ರೆ ನಾವೆಲ್ಲ ಈಗ ಅನುಭವಿಸುವಂತಹದ್ದು ಬಹಳ ಚಿಕ್ಕದು. ಅದು ಕೇವಲ ವಸ್ತುವಿನ ವ್ಯತ್ಯಾಸದಿಂದ, ಅದು ದೈವಿಕವಾದ ಶಕ್ತಿ ಅಂದ್ರೆ ಅಲ್ಲೊಂದು ಚೇತನ ಶಕ್ತಿಯಿಂದ ಕೂಡಿಕೊಂಡೇ ಅದು ಕಾರ್ಯ ನಡೆಯುತ್ತೆ ಅನ್ನೋದು ಸ್ಪಷ್ಟ. ಕೃಷ್ಣ ಅದರ ಜೊತೆಗೆ ಯುದ್ಧ ಮಾಡಿದ. ಯುದ್ಧ ಮಾಡುವಾಗ ನಿಷ್ಪಿಷ್ಯ ಮುಷ್ಟಿಭಿ, ತನ್ನ ಮುಷ್ಟಿಯಿಂದ ಅದನ್ನು ಚೆನ್ನಾಗಿ ಬಡಿದು ಹಾಕಿದ. ಅನ್ಯಂ ಜ್ವರಂ ಅಚ್ಯುತ ಸಸರ್ಜ, ತಾನು ಕೂಡ ಒಂದು ಜ್ವರವನ್ನು ಸೃಷ್ಟಿ ಮಾಡಿದ. ಕೆಲವೊಂದು ರೋಗಗಳಿಗೆ ಪ್ರತಿಯಾದ ಪ್ರತಿರೋಧ ಒಡ್ಡುವ ರೋಗಾಣುಗಳಿಂದಲೇನೆ
ಪ್ರತಿ ಉತ್ತರವನ್ನ ಕೊಡುವುದು ಸಾಧ್ಯವಾಗುತ್ತೆ ಹೇಗೋ ಹಾಗೆ ಪ್ರತಿಯಾದ ಜ್ವರವನ್ನ ಕೃಷ್ಣನು ಸೃಷ್ಟಿ ಮಾಡಿದ. ರುದ್ರನ ಭೃತ್ಯನಾದ ಜ್ವರನನ್ನ ತಾನು ಗೆದ್ದಾಗಿತ್ತು. ಆದರೆ ಅದನ್ನ ನಾನು ಸೋಲಿಸುವುದು ಚೆನ್ನಾಗಿರಲ್ಲ ಅಂತ ಯೋಚನೆ ಮಾಡಿ ಸ್ವಯಂ ಜಿತ್ವಾಪಿ ಗಿರಿಶ ಭೃತ್ಯಂ ನಾಲಮಿತಿ ಸ್ವಭೃತ್ಯೇನೈವ ಜೇತವ್ಯ ಇತ್ಯವ್ಯ ಇತ್ಯನ್ಯಂ ಸಸೃಜೇ ತದಾ. ಸ್ವಭೃತ್ಯೇನೈವ ಜೇತವ್ಯ, ನಾನು ಸೋಲಿಸುವುದು ದೊಡ್ಡ ಸಂಗತಿ ಅಲ್ಲ. ನನ್ನ ಯಾವ ಸೇವಕ ಇದ್ದಾನೆ ಅವನೇ ಅವನನ್ನ ಸೋಲಿಸಿದ್ರೆ ಅದಕ್ಕೆ ಹೆಚ್ಚು ಬಲ ಅಂತ ಯೋಚನೆ ಮಾಡಿ ತನ್ನ ಭೃತ್ಯನಿಂದ ಸೋಲಿಸುವುದಕ್ಕೆ ಬಯಸಿದ. ಈ ಭೃತ್ಯನ ಪ್ರಯೋಗವನ್ನ ಕೃಷ್ಣ ಅದ ಮಾಡುವುದಕ್ಕೋಸ್ಕರನೇ ತಾನು ಕೂಡ ಒಂದು ಜ್ವರವನ್ನ ಸೃಷ್ಟಿ ಮಾಡಿದ್ದ. ಆ ಸೃಷ್ಟಿಯ ಪರಿಣಾಮವಾಗಿ ಪ್ರತಿ ಜ್ವರ ಒಂದು ನಿರ್ಮಾಣ ಆಯಿತು. ಆ ಪ್ರತಿ ಜ್ವರ ನಿರ್ಮಾಣ ಆಗಿದ್ದು ಮಾತ್ರ ಅಲ್ಲ, ಜ್ವರನ ಜೊತೆಗೆ ಭೀಕರವಾದ ಕಾದಾಟದಲ್ಲಿ ತೊಡಗಿ ಬಹಳ ಕ್ಷೋಭೆನೆ ಉಂಟಾಯಿತು. ಎಷ್ಟು ಕ್ಷೋಭೆ ಅಂದ್ರೆ ಎದುರುಗಡೆ ಇದ್ದವರಿಗೆ ನಿಜವಾಗಿ ಏನ್ ನಡೀತಾ ಇದೆ ಅನ್ನುವುದೇ ಅರ್ಥವಾಗದಷ್ಟು ನಮ್ಮಲ್ಲಿ ಯುದ್ಧದ ಮಧ್ಯದಲ್ಲಿ ನಿರಂತರ ಬರೀ ಯುದ್ಧವೇ ಆಗ್ತಾ ಇದ್ರೆ ವಿಶ್ರಾಂತಿ ಸಿಗದೇ ಇದ್ರೆ ಅದು ಸೋಲಿಗೂ ಕಾರಣ ಆಗುತ್ತೆ. ಹಾಗಾಗಿ ಒಂದು ಸೇನೆಯನ್ನ ಸ್ವಲ್ಪ ವಿಶ್ರಾಂತಿಗೆ ಒಳಪಡಿಸುವ ಅಗತ್ಯ ಬಿದ್ದಾಗ ನೋಡ್ಕೊಂಡದು. ಸುಮ್ಮನೆ ವಿಶ್ರಾಂತಿ ಬೇಕು, ನೀವು ಹೋರಾಟ ಮಾಡಿ ಎಲ್ಲರೂ ಜಾಸ್ತಿ ಜನ ಬಂದಾಗ್ಲೂ ನಾವು ಇಲ್ಲ ಇಲ್ಲ ನಾವು ಕ್ರಮ ಪ್ರಕಾರ ಯುದ್ಧಕ್ಕೆ ಹೋಗುದು ಅಂತ ಉಳಿದವರೆಲ್ಲ ಉಳಿದು ಬಿಟ್ರೆ ಇನ್ನೊಂದು ಸರ್ತಿಗೆ ಬರುವಾಗ ಅವ್ರು ನಾಶ ಆಗಿರ್ತಾರೆ, ಎರಡನೇ ಪಾಲು ಬಲಿ ಇನ್ನೊಂದು ತಂಡವೇ ಆಗಿ ಹೋಗುತ್ತೆ. ಅದರಿಂದಾಗಿ ಸಮಯ ಸಂದರ್ಭ ನೋಡಿಕೊಂಡು ಒಂದಿಷ್ಟು ವಿಶ್ರಾಂತಿ ಕೊಡುವ ಯೋಚನೆಗೋಸ್ಕರ ತನ್ನ ಜ್ವರವನ್ನ ಬಿಡಿಸಿ ಬಲರಾಮ ಮತ್ತೆ ಉಳಿದವರೆಲ್ಲ ಎಚ್ಚರಿಕೆಯಾಗುವುದಕ್ಕೆ ಅಥವಾ ಸ್ವಲ್ಪ ಮಾನಸಿಕ ಸ್ಥಿತಿಯಲ್ಲಿ ಸಮಾಧಾನವನ್ನ ತಂದುಕೊಳ್ಳಿಕ್ಕೆ ಕೃಷ್ಣ ಅವಕಾಶ ಮಾಡಿಕೊಟ್ಟ. ಹಾಗಾಗಿ ತನ್ನ ಜ್ವರೇಣ ವೈಷ್ಣವೇನಾಸೋ ಸುಭೃಷಂ ಪೀಡಿತಸ್ತದ. ಕೃಷ್ಣ ತಾನು ಕೂಡ ಸೃಷ್ಟಿ ಮಾಡಿದ ಜ್ವರದಿಂದ ಎದುರುಗಡೆ ಮೊದಲು ರುದ್ರನಿಂದ ಸೃಷ್ಟವಾದ ಜ್ವರದ ಜೊತೆಗೆ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಪೀಡಿತ ಚೆನ್ನಾಗಿ ರುದ್ರ ಕಳುಹಿಸಿಕೊಟ್ಟ ಜ್ವರ ಭೃತ್ಯ ಒದ್ದಾಡಿದ. ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಒಟ್ಟಂತೂ ಕೃಷ್ಣನ ಆ ಪ್ರಯೋಗದಿಂದ ಮಾತ್ರ ಹೀಗೂ ಒಂದು ಯುದ್ಧದ ಪ್ರತಿರೋಧವನ್ನ ಒಡ್ಡಬಹುದು ಅನ್ನೋದನ್ನ ತೋರಿಸಿದ. ಅಂದ್ರೆ ಲೋಕದಲ್ಲಿ ಜ್ವರ ಬಂದಾಗ ಮನಸ್ಸು ತುಂಬಾ ಮುದುಡಿ ಹೋಗುತ್ತೆ, ಏನನ್ನು ಎದುರಿಸ್ಲಿಕ್ಕೂ ಧೈರ್ಯ ಇರಲ್ಲ, ಎಲ್ಲದಕ್ಕೂ ಆಗುವುದಿಲ್ವೋ ಏನೋ ಅನ್ನುವ ಈ ಆತ್ಮವಿಶ್ವಾಸ ಕಳೆದುಕೊಂಡ ಸ್ಥಿತಿಯಲ್ಲಿ ಬೇಗನೆ ಮನುಷ್ಯ ಒದ್ದಾಡ್ತಾನೆ. ಆಗ ಅದಕ್ಕೆ ಪ್ರತಿಯಾಗಿ ನಮ್ಮ ದೇಹದಲ್ಲಿ ಪ್ರತಿರೋಧ ಒಡ್ಡುವ ಕಣಗಳು ಹುಟ್ಟಿಕೊಂಡ್ರೆ ಆವಾಗ ಇದೆಲ್ಲವನ್ನು ಕೂಡ ಪರಿಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿರುವ ಮಾಂಸಖಂಡ, ಇಂದ್ರಿಯಗಳು, ಮಾನಸಿಕ ಉಳಿದ ಯಾವುದೇ ಆಲೋಚನೆಗಳು ಕೂಡ ಆಗ ನಿಶ್ಚೇಷ್ಟಿತ ಆಗುತ್ತೆ. ಎಲ್ಲ ಗೊತ್ತಿರುತ್ತೆ, ಅಲ್ಲಿ ಮಂತ್ರವೇ ನೆನಪಾಗದೇ ಇರುವುದು. ಈಗ ಕರ್ಣನಿಗೆ ಯುದ್ಧ ಮಾಡುವಾಗ ಸ್ವತಃ ಕೈ ಚಳಕದ ದೃಷ್ಟಿಯಿಂದ ಒಳ್ಳೆಯ ಅಭ್ಯಾಸಶೀಲನಾದ್ರಿಂದ ಯೋಧ, ಆದ್ರೆ ಈ ಸಿಟ್ಟು ದ್ವೇಷ ಅನ್ನುವ ಹಠದಿಂದ ಯಾವಾಗ ಪ್ರಯೋಗ ಮಾಡ್ತಾನೋ ಆವಾಗ ಆ ಮನಸ್ಸು ಯಾವ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ನೆನಪಿಟ್ಟುಕೊಂಡು ಪ್ರಯೋಗಕ್ಕೆ ಸಿದ್ಧವಾಗುವುದಿಲ್ಲ. ಇದು ಅವನಿಗಿದ್ದ ಶಾಪವೂ ಹೌದು. ಒಬ್ಬ ಮನುಷ್ಯನಿಗೆ ಸಹಜವಾಗಿ ಈ ಸ್ಥಿತಿಯ ಅರಿವು ಉಂಟಾಗಿರುತ್ತೆ. ಸಮಾಧಾನ ಇಲ್ಲದೆ ಹೋಗಿ ಪರೀಕ್ಷೆ ಬರೀಲಿಕ್ಕೆ ಕೂತ್ರೆ ಆವಾಗ ಏನು ನೆನಪೇ ಆಗದ ಹಾಗೆ ಮನಸ್ಸು ನಿಶ್ಚೇಷ್ಟಿತವಾಗಿ ಅನರ್ಥಕ್ಕೆ ಈಡಾಗುತ್ತೆ. ಎಷ್ಟೋ ಸಲ ನಾವು ಇದನ್ನು ಗಮನಿಸ್ತೇವೆ. ಹಾಗೆಯೇ ಅಲ್ಲಿ ಪ್ರತಿ ಜ್ವರವನ್ನ ಒಡ್ಡುವುದರ ಮೂಲಕ ಪ್ರತಿರೋಧವನ್ನ ನೀಡಿ ಬಾಣನ ಭೃತ್ಯರನ್ನೆಲ್ಲ ತೀರ
ಕೈ ತಪ್ಪಿಸಿಕೊಂಡು ಹೋಗುವಂತೆ ಅಥವಾ ಅವರ ಕೈಯಲ್ಲಿ ಏನೂ ಆಗದಂತೆ ತನ್ನ ಬಲವನ್ನು ಪ್ರಯೋಗಿಸಿದ. ಗ್ರಾಸಾರ್ಥಮುಪನೀತಶ್ಚ ಜಗಾಮ ಶರಣಂ ಹರಿಂ ತೇನಸ್ತು ತಸ್ಸ ಭಗವಾನ್ ಮೋಚಯಾ ಮಾಸತಂ ವಿಭು. ಕೃಷ್ಣನಿಂದ ಸೃಷ್ಟಿಯಾದ ಜ್ವರ ಭೃತ್ಯ ರುದ್ರನ ಜ್ವರ ಭೃತ್ಯನನ್ನ ತಿನ್ನುವುದಕ್ಕಾಗಿ ಎಳ್ಕೊಂಡು ಹೋದ. ಆಗ ಆ ಜ್ವರ ರುದ್ರ ಸೃಷ್ಟಿ ಮಾಡಿದ ಜ್ವರದ ದೇವತೆ, ಅವನ ಹೆಸರು ಶೈವಜ್ವರ ಅಂತ, ಇಲ್ಲಿ ಇವನ ಹೆಸರು ವೈಷ್ಣವ ಜ್ವರ ಅಂತ. ಈ ಇಬ್ಬರು ಪರಸ್ಪರ ಹೊಡೆದಾಡಿಕೊಂಡು ಶೈವ ಜ್ವರ ಮರೆಯಾಗುವಂತಹ ಸ್ಥಿತಿ ಬಂದಾಗ ಅಥವಾ ನಾಶ ಹೊಂದುವ ಸ್ಥಿತಿ ಬಂದಾಗ ಕೃಷ್ಣನಿಗೆ ಶರಣು ಬಂದ. ಗ್ರಾಸಾರ್ಥಂ, ಗ್ರಾಸ ಅಂದ್ರೆ ನುಂಗುವುದು, ಗ್ರಾಸಾರ್ಥಂ ಉಪನೀತಷ್ಟ, ನುಂಗಿಯೇ ಬಿಡುತ್ತೇನೆ ನಿನ್ನನ್ನು ಅಂತ ಆ ಜ್ವರವನ್ನು, ಕೃಷ್ಣ ಕಳುಹಿಸಿದ ಜ್ವರ ನುಂಗ್ಲಿಕ್ಕೆ ಹೋದಾಗ ಜಗಾಮ ಶರಣಂ ಹರಿಂ, ಕೃಷ್ಣನನ್ನ ಶರಣು ಬಂದ. ನಾರಾಯಣನನ್ನೇ ಪೂರ್ತಿ ಒಪ್ಪಿಸಿಕೊಂಡ, ನಾರಾಯಣನೇ ನೀನೇ ಗತಿ ನನಗೆ ಅಂತ. ತೇನ ಸ್ತುತಸ್ಸ ಭಗವಾನ್, ಕೃಷ್ಣ ಹೀಗೆ ಸ್ತೋತ್ರ ಮಾಡಲ್ಪಟ್ಟಾಗ ತಂ ವಿಭುಹು ಮೋಚಯಾಮಾಸ, ಆ ಜ್ವರನನ್ನು ಜ್ವರದ ದೇವತೆಯನ್ನು ಬಿಡಿಸಿದ ತನ್ನ ಜ್ವರದ ಶಕ್ಕೈ ಹಿಡಿತದಿಂದ. ಹಾಗೆ ಬಿಡಿಸಿದ ಮೇಲೆ ಅವನಿಗೆ ನೆಮ್ಮದಿಯಾಯಿತು. ಅಂದ್ರೆ ಸಂಹಾರ ಕಾರ್ಯಕ್ಕೆ ಬೇಕಾಗುವಂತಹ ಈ ಜ್ವರದ ಏನು ಪ್ರಯೋಗ ಇದೆ, ಇದು ಲೋಕದಲ್ಲಿ ಮುಂದೆಯೂ ಬೇಕಾದಷ್ಟು ಕಾರ್ಯವನ್ನು ಮಾಡ್ಲಿಕ್ಕೆ ಇರುವಂತದ್ದಾದ್ರಿಂದಾಗಿ ಕೃಷ್ಣ ಅದನ್ನ ಪೂರ್ತಿ ನಿಗ್ರಹಿಸಿ ಇಲ್ಲ ಅಂತ ಮಾಡುವುದು. ಯಾಕೆಂದ್ರೆ ಅದು ತನ್ನ ಆದೇಶಕ್ಕನುಗುಣವಾಗಿಯೇ ಜಗತ್ತಿನ ಒಂದು ವಸ್ತುವಿನ ಹುಟ್ಟುವಿಕೆ ಆದಮೇಲೆ ಅದನ್ನು ನಶಿಸುವಿಕೆ ಅನ್ನೋದು ಅಷ್ಟೇ ಸಹಜ ಅನ್ನುವ ದೃಷ್ಟಿಯಿಂದ ಅದನ್ನು ಉಳಿಸಿದ. ಕೇವಲ ಹುಟ್ಟುವುದು ಮಾತ್ರ ಇರಬೇಕು, ನಶಿಸುವುದೇ ಇರಬಾರದು ಅಂತಂದ್ರೆ ಉಳ್ಕೊಳ್ಳುವುದೆಲ್ಲಿ ಜಗತ್ತು? ಜಗತ್ತು ಉಳ್ಕೊಳ್ಬೇಕು ಅಂದ್ರೆ ಒಂದು ಕಡೆಯಿಂದ ಅದು ಎಷ್ಟು ಪ್ರೊಡಕ್ಟ್ ವಸ್ತುಗಳು ಹುಟ್ಟಿದವೋ ಅದು ಮತ್ತೆ ಯಥಾ ಪ್ರಕಾರ ಡಿಸ್ಪೋಸ್ ಆಗದೇ ಇದ್ರೆ, ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಇದ್ರೆ ಅವಾಗ ನಾವೇ ಹೊರಗಿನವರಾಗಿ ಬಿಡ್ತೇವೆ, ವಸ್ತುಗಳೇ ಒಳಗೆ ತುಂಬಿಕೊಂಡು ಬಿಡ್ತವೆ. ಅದಕ್ಕೋಸ್ಕರ ಜಗತ್ತಿನ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ಒಂದು ಅಸ್ತಿತ್ವವನ್ನ ಕಲ್ಪಿಸುವ ದೃಷ್ಟಿಯಿಂದ ಆ ಕಡೆಯಿಂದ ನಾಶ ಮಾಡುವ ಶಕ್ತಿ, ಇನ್ನೊಂದು ಕಡೆಯಿಂದ ಅದನ್ನ ಬಿಡುಗಡೆಗೊಳಿಸುವ ಶಕ್ತಿ, ಇದೆರಡೂ ಕೂಡ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಯಾವ್ದು ಒಂದು ಜಾಸ್ತಿ ಆದ್ರೂ ಹುಲಿಯೂ ಒಂದು ಕಡೆ ಬೇಕು, ಜಿಂಕೆಗಳು ಒಂದು ಕಡೆ ಬೇಕು. ಬರೀ ಹುಲಿಗಳೇ ಜಾಸ್ತಿ ಆದ್ರೆ ಮನುಷ್ಯ ಬದುಕ್ಲಿಕ್ಕೆ ಆಗಲ್ಲ, ಬರೀ ಜಿಂಕೆಗಳೇ ಜಾಸ್ತಿ ಆದ್ರೆ ಮನುಷ್ಯ ಬದುಕ್ಲಿಕ್ಕೆ ಆಗಲ್ಲ. ಅಲ್ಲ, ಮನುಷ್ಯ ಯಾಕೆ ಬದುಕ್ಲಿಕ್ಕೆ ಆಗಲ್ಲ? ಅದರದ್ದೇ ಆದ ಒಂದು ವಿಶಿಷ್ಟವಾದ ವಿಜ್ಞಾನ ಅದರ ಹಿಂದೆ ಇದೆ. ಯಾಕೆಂದ್ರೆ ಜಗತ್ತಿನ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಆದ್ರೂ ಕೂಡ ಸಸ್ಯ ಪದಾರ್ಥಗಳೇ ಇಲ್ಲ ಅಂತ ಆದಾಗ ಅವಾಗ ಬೆಳೆಯೇ ಇಲ್ಲವಾಗಿ ಮತ್ತೆ ಪರಸ್ಪರ ಹಸಿವಿನ ಬಾಧೆಗೆ ಎಲ್ಲವೂ ಮಾಂಸಾಹಾರಿಗಳಾಗುವ ಸ್ಥಿತಿಯೂ ಬರಬಹುದು. ಹಾಗಾಗಿ ಎರಡೂ ತರದ ಆಹಾರ ಅನ್ನೋದು ಅವರವರ ಹಿನ್ನೆಲೆಗೆ, ಅವರವರ ದೇಹದ ವ್ಯವಸ್ಥೆಗೆ, ಅವರಿಂದ ಪೂರ್ವದಿಂದ ಆಚರಣೆಗೆ ಬಂದಿರುವಂತಹ ಕ್ರಮದ ಜೊತೆಗೆ ಅದು ಸಮತೋಲನ ಸ್ಥಿತಿಯಲ್ಲಿ ಇರಬೇಕಾದದ್ದು ಅತ್ಯಂತ ಅವಶ್ಯ ಅನ್ನುವ ರೀತಿಯಲ್ಲಿ ಈ ಜ್ವರಗಳ ನಿಯಂತ್ರಣವನ್ನ ಕೃಷ್ಣ ನಡೆಸಿದ. ಕ್ರೀಡಾರ್ಥಮತ್ಯಲ್ಪ ಜನೇಶ್ವಪಿ ಪ್ರಭು ಕಥಂಚಿದೇವ ವ್ಯಜಯದ್ವ್ಯಥಾಂ ವಿನಾ ಇತ್ಯಾದಿ ಮೋಹಾಯ ಚ ಮೋಹಾಯ ಸ ದರ್ಶಯ ತ್ಯಜೋ ನಿತ್ಯ ಸ್ವತಂತ್ರಸ್ಯ ಕುತೋ ವ್ಯಥಾದಯ. ಶ್ರೀಕೃಷ್ಣ ಪರಮಾತ್ಮ ಯುದ್ಧದಲ್ಲಿ ಬಳಲಿದಂತೆ, ಹಿಂದೆ ಸರಿದಂತೆ, ಬೇಸರಗೊಂಡಂತೆ ಎಲ್ಲಿಯಾದರೂ ಕಾಣಿಸಿದ್ರೆ ಅದು ಕೇವಲ ಒಂದು ಯುದ್ಧದ ಅನುಭೂತಿಯನ್ನ ಉಳಿದವರಿಗೆ ಉಂಟು ಮಾಡುವುದಕ್ಕೋಸ್ಕರ ನಡೆದುಕೊಳ್ತಾನೆ ಬಿಟ್ರೆ, ಸ್ವತಃ ದುರ್ಬಲನಾದ ವ್ಯಕ್ತಿಯಾದ್ರೆ ಮಾತ್ರ ಅವನು ಸೋಲ್ತಾನೆ. ಅದಕ್ಕೆ ಹೇಳಿದ್ದು, ಪ್ರಬಲ ಅನ್ನೋದು ಕೇವಲ ಮಾಯಾಜಾಲದ ಪ್ರಾಬಲ್ಯ ಅಲ್ಲ, ದೈಹಿಕವಾಗಿ ಅತ್ಯಂತ ಸಬಲ. ಆದ್ರೆ ಆ ಸಬಲತೆಯ ಪ್ರಯೋಗದಲ್ಲಿ ಎದುರುಗಡೆಯವರಿಗೆ ಯುದ್ಧದಲ್ಲಿ ಕೈ ಎತ್ತಲಿಕ್ಕೆ ಅವಕಾಶ ಇಲ್ಲದಂತೆ ನೀವು ಒಂದೇ ಸರ್ತಿ ಅವರನ್ನ ಶೂಟ್ ಮಾಡಿ ಕೊಲ್ತೇವೆ ಅಂದ್ರೆ
ನಿಮಗೆ ಈ ಕ್ಷಣಕ್ಕೆ ಸಿಗಬೇಕಾದ್ದು ಸಿಕ್ಕಿತು ಅನ್ನುವ ಅಧಿಕಾರದ ಕಬಳಿಕೆ ಅನ್ನುವುದು ಮಾತ್ರ ಕಾಣುತ್ತೆ ಹೊರತು ಅದಕ್ಕೆ ಸಮರ್ಥನೋ ಅದಕ್ಕೆ ನಿಜವಾಗಿ ಅರ್ಹನೋ ಅನ್ನುವುದು ಉತ್ತರ ಸಿಗುವುದಿಲ್ಲ. ಹಾಗಾಗಿ ನಮ್ಮ ಯಾವುದೇ ಒಂದು ಕ್ರಿಯೆ ಪ್ರತಿಕ್ರಿಯೆ ಅದು ನಮ್ಮ ಅಸಾಧಾರಣವಾದ ತೋಳ್ಬಲ ಬುದ್ಧಿಬಲ ಇದೆಲ್ಲವನ್ನು ಉಪಯೋಗಿಸಿಕೊಂಡು ಬಂದರೆ ಅದಕ್ಕೆ ಅರ್ಥ ಇದೆ. ಆ ದೃಷ್ಟಿಯಲ್ಲಿ ಕೃಷ್ಣ ಕ್ರೀಡಾರ್ಥಂ ಆಟಕ್ಕಾಗಿ ಅಲ್ಪಜನರಾದರೂ ಕೂಡ ಸ್ವಲ್ಪ ಹೊತ್ತು ಕಾಲವನ್ನು ಅದಕ್ಕೆ ಹಿಂದೆಯೂ ಶಬ್ದ ಬಳಸಿದ್ರು ಕಥನ್ ಏನು ಕಂಚಿತ್ ಕಾಲಂ ಕೆಲವು ಹೊತ್ತು ಕಾಲವನ್ನು ಹಾಗೆ ಕಳೆದ ಅಂತ. ಆ ಕೆಲವು ಹೊತ್ತು ಕಾಲವನ್ನು ಕಳೆದದ್ದು ಅನ್ನೋದ್ರ ಉದ್ದೇಶ ಯುದ್ಧದ ಪ್ರಯೋಗಗಳು ಇಲ್ಲ ಅಂದ್ರೆ ಒಬ್ಬ ಯುದ್ಧ ಮಾಡ್ಲಿಕ್ಕೆ ಬರುವ ಎದುರಿನಲ್ಲಿ ಒಂದೇ ಸರ್ತಿ ಅವನನ್ನು ಹೊಡೆದು ಮುಗಿಸ್ದ ಅಂದ್ರೆ ಅವನನ್ನ ಮತ್ತೆ ಯುದ್ಧಕ್ಕೆ ಕರೆದದ್ದು ಯಾಕೆ? ಯುದ್ಧ ಅಂದಾಗ ಅದರ ಪಟ್ಟು ಈಗ ಭಗವಂತನಿಗಾಗುವಾಗ ಆ ಅಸಾಧಾರಣವಾದ ಬಲ ಆಯಿತು. ಆದ್ರೆ ಉಳಿದವರಿಗೆ ಆ ಯುದ್ಧವನ್ನ ಮುಂದೆ ಮಾಡುವಾಗ ಆ ಯುದ್ಧದ ಅನೇಕ ಟೆಕ್ನಿಕ್ಗಳು ಗೊತ್ತಾಗಬೇಕು ಅಂತಂದ್ರೆ ಮೊದಲು ಅವನು ಅದನ್ನು ತೋರಿಸಿದ್ರೆ ಮಾತ್ರ ಅದು ಅಂಶ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಒಂದು ವಸ್ತುವನ್ನ ತಂದು ಸುಮ್ಮನೆ ಅದನ್ನ ಹೇಗೆ ಮಾಡುದು ಅಂತ ತೋರಿಸದೆ ನೋಡಿ ಹೀಗೀಗಾಗಿದೆ ಅಂತ ಸುಮ್ಮನೆ ಈ ಮಕ್ಕಳಿಗೆ ಬೋರ್ಡ್ ಅಲ್ಲಿ ನಮ್ಗೆ ಲೆಕ್ಕ ಗೊತ್ತಿದೆ ಅಂತ ಮಾತ್ರ ಬೋರ್ಡ್ ಅಲ್ಲಿ ಬರೆದು ಪರೀಕ್ಷೆಯಲ್ಲಿ ಮಕ್ಕಳು ಅದನ್ನೇ ಬಾಪಾಠ ಮಾಡಿ ಪಾಸ್ ಆಗ್ತಾರೆ ಹೊರತು ಅವರಿಗೆ ತಮ್ಮ ಎದುರುಗಡೆ ಅಂತಹದ್ದೇ ಒಂದು ಸಮಸ್ಯೆ ಎದುರಾದಾಗ ಅದನ್ನು ಬಿಡಿಸುವ ಪ್ರಕ್ರಿಯೆ ಗೊತ್ತಾಗದೆ ಇದ್ರೆ ಹೇಗೆ ಆ ಅಧ್ಯಾಪನ ಅನ್ನೋದು ವ್ಯರ್ಥವಾಗುತ್ತೋ ಅಥವಾ ಅನುಪಯುಕ್ತವಾಗುತ್ತೋ. ಹಾಗೆಯೇ ಯುದ್ಧದ ಕಲೆಗಳನ್ನ ತೋರಿಸುವ ದೃಷ್ಟಿಯಿಂದ ಅಥವಾ ಒಂದು ಹಿನ್ನಡೆ ಬಂದಾಗ ಅದಕ್ಕೆ ಪ್ರತಿಯಾಗಿ ಮುನ್ನಡೆಯನ್ನ ಸಾಧಿಸುವ ಬಗ್ಗೆ ಹೇಗೆ ಅನ್ನೋದು ಅವನು ಒಂದು ಸರ್ತಿ ಅದನ್ನ ಯುದ್ಧದ ಮೂಲಕ ತೋರಿಸಲೇಬೇಕು. ಅದನ್ನ ತೋರಿಸುವ ಕ್ರೀಡೆಯಾಗಿ ಕೃಷ್ಣ ಅದನ್ನ ಪ್ರಭು ಅದಕ್ಕೆ ಆ ಶಬ್ದ ಬಳಸಿದ್ದು. ಪ್ರಭು ಅಂದ್ರೆ ಪ್ರಭವತಿ ಪ್ರಭಾವ ಅಂತಹದ್ದಿದೆ ಅನ್ನುವ ಕಾರಣಕ್ಕಾಗಿ ಅದನ್ನ ಕೇವಲ ಒಂದು ನನ್ನ ಶಕ್ತಿ ಸಾಮರ್ಥ್ಯದ ಪ್ರದರ್ಶನ ಅಂತ ಕೃಷ್ಣ ಯಾವತ್ತು ನಡ್ಕೊಳ್ಳಿಲ್ಲ. ಎದುರುಗಡೆ ಅವನ ಶಕ್ತಿ ಸಾಮರ್ಥ್ಯಕ್ಕೂ ಒಂದು ಅವಕಾಶವನ್ನು ಕಲ್ಪಿಸುವ ಆಟವನ್ನ ಆಡಿದ. ವ್ಯಜಯದ್ ವ್ಯಥಾಂ ವಿನ ಅವನಿಗೆ ನಿಜವಾಗಿ ವ್ಯಥೆ ಇಲ್ಲ, ಅವನಿಗೆ ಯಾವತ್ತು ಕೂಡ ಕೊರತೆ ಇಲ್ಲ. ಇತ್ಯಾದಿ ಮೋಹಾಯ ಚ ದರ್ಶಯ ತ್ಯಜೋ ನಿತ್ಯ ಸ್ವತಂತ್ರಸ್ಯ ಕುತೋ ವ್ಯಥಾದಯ. ಮತ್ತೆ ಇನ್ನು ಇನ್ನೊಂದು ತರದ ಕಾರ್ಯ ಇದೆ ಭಗವಂತನಿಗೆ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಲ್ಲವನ್ನೂ ಒದಗಿಸುವ ಹೊಣೆಗಾರಿಕೆ ಇದೆ. ಜ್ಞಾನವನ್ನು ಕೊಡುವವನು ಅವನೇ, ಅಜ್ಞಾನವನ್ನು ಕೊಡುವವನು ಅವನೇ. ಅಲ್ಲ, ಅಜ್ಞಾನ ಕೊಡುವುದು ತಪ್ಪಲ್ವಾ? ಜ್ಞಾನ ಕೊಡುವುದೇ ಗುಣ ಅಲ್ವಾ? ಜ್ಞಾನ ಅನ್ನೋದು ಯಾವ್ಗೆ ಯಾರಿಗೆ ರುಚಿ ಅನಿಸುದಿಲ್ವೋ ಅವನಿಗೆ ನೀವು ಜ್ಞಾನ ಕೊಟ್ಟರು ವೇಸ್ಟು. ಅಂಥವನಿಗೆ ಜ್ಞಾನ ಕೊಡುವುದರಿಂದ ಮತ್ತೆ ನೀವೇ ಅಪಾಯಕ್ಕೀಡಾಗ್ತೀರಿ ಅಂದ್ರೆ ಅವಾಗ ಏನ್ ಹೇಳ್ಬೇಕು? ಕೊಡದೇ ಇರುವುದು ಅನ್ನೋದು ನಿಮ್ಮ ಭಾಷೆಯಲ್ಲಿ ಅಜ್ಞಾನ ಅಂತ ಇಟ್ಕೊಳ್ಬೇಕು. ಆದ್ರೆ ಅವನು ಬೇರೆ ಕಡೆ ಎಲ್ಲಿಯಾದ್ರೂ ಡೈವರ್ಟ್ ಆಗದೆ ಇದ್ರೆ ಅವನು ಜ್ಞಾನದ ಕಡೆಗೇ ಬರ್ತಾನೆ, ಅದರಿಂದ ಅಪಾಯವೇ ಜಾಸ್ತಿ. ಅದರಿಂದಾಗಿ ಆ ಸ್ವಭಾವಕ್ಕೆ ತಕ್ಕಂತೆ ಇದು ನಮ್ಮ ಮಧ್ಯದಲ್ಲಿ ನಡೆಯುವ ಸಂಗತಿಗಳಲ್ಲ. ನಮಗೆ ನಮ್ಮ ಬಗ್ಗೆ ಅಜ್ಞಾನ ಇರುತ್ತೆ ಅಂದಮೇಲೆ ಇನ್ನೊಬ್ಬನಿಗೆ ಜ್ಞಾನ ಬೇಕು ಅಜ್ಞಾನ ಬೇಕು ಅಂತ ತೀರ್ಮಾನ ಮಾಡುವಷ್ಟು ದೊಡ್ಡತನ ಇರಲ್ಲ. ಆದ್ರೆ ಲೌಕಿಕ ದೃಷ್ಟಿಯಿಂದ ಕೆಲವು ಅಂಶಗಳಲ್ಲಿ ಇದರಲ್ಲಿ ಗಮನಿಸಬಹುದಾದದ್ದು ಏನು ಅಂದ್ರೆ, ಯಾರಿಗೆ ನಾಶಪಡಿಸುವ ಸ್ವಭಾವವೇ ಇರುತ್ತೋ, ಏನು ವಸ್ತು ಕಂಡ್ರು ನಾಶ ಮಾಡ್ತಾನೆ ಅಂತಿರುತ್ತೋ, ಅವನ ಕೈಗೆ ಆಯುಧ ಸಿಗದಾಗೆ ನೋಡ್ಕೊಳ್ಳುವುದೇ ನಮ್ಮ ಜಾಣತನ. ಅಥವಾ ಸಿಕ್ಕಿದ್ರು ಅದನ್ನ ಬಳಸುವ ರೀತಿಯನ್ನ ಹೇಳಿಕೊಡದೇ ಇರುವುದೇ ಉತ್ತಮ. ಅಥವಾ ಅದನ್ನ ಯಾವುದು ಒಳ್ಳೇದಕ್ಕೆ ಬಳಸಬಹುದು ಆ ದೃಷ್ಟಿಯಿಂದ ಮಾತ್ರ ಅದಕ್ಕೆ ಬೇಕಾದ ವಿದ್ಯೆಯನ್ನು ಅವನಿಗೆ ಒದಗಿಸಿದ್ರೆ ಅದರ ಶಕ್ತಿಯ ಸದುಪಯೋಗವೂ ಆಗುತ್ತೆ, ನಮಗೆ ಅದರಿಂದ ಆಗುವ ಅನರ್ಥವನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯವಾಗುತ್ತೆ ಅನ್ನೋದು ಸಣ್ಣ ಉದಾಹರಣೆಯ ದೃಷ್ಟಿಯಿಂದ ಹೇಳಿದ್ದು. ಅಣುವಿಜ್ಞಾನವನ್ನು ಒಬ್ಬ ಭಯೋತ್ಪಾದಕನ ಕೈಗೆ ಕೊಟ್ರೆ ಅಲಾಭಯನ ನಷ್ಟನ? ವಿಜ್ಞಾನ ಅನ್ನೋದು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ, ಅದು ಯಾರ ಕೈಯಲ್ಲಿ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಅದರಿಂದ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇದ್ದೇ ಇರುತ್ತೆ. ಪ್ರತಿಯೊಂದು ವಸ್ತುವಿಗೂ ಎರಡು ಮುಖ, ಅದು ನಾಶಪಡಿಸುವ ಅಂಶವೂ ಆಗಿರುತ್ತೆ, ರಕ್ಷಕ ಅಂಶವೂ ಅದರಲ್ಲಿ ಇರುತ್ತೆ. ಕೃಷ್ಣ ಈ ಮೂಢರು ಭಗವಂತನನ್ನ ಹೇಗಾದ್ರೂ ಮಾಡಿ ಅವನನ್ನ ಮನುಷ್ಯ ಅಂತನೇ ಕಾಣಬೇಕು ಅಂತ ಹಠದಿಂದ ಬಿದ್ದವ್ರು ಇರ್ತಾರೆ. ಆಯ್ತಪ್ಪ ನೀವು ಹಾಗೇ ತಿಳ್ಕೊಳ್ಳಿ ಅಂತ ಸೋತವನಂತೆ,
ಬೇಸ್ತು ಬಿದ್ದವನಂತೆ, ವ್ಯಥೆಗೆ ಒಳಗಾದವನಂತೆ, ಬೇಸರ ಪಟ್ಟುಕೊಂಡವನಂತೆ, ಅಥವಾ ಹಿಂದೆ ಸರಿದಂತೆ, ಈ ವರ್ತನೆಗಳನ್ನ ಅವರು ನೋಡ್ಕೊಳ್ತಾರೆ. ಅದೇ ಇದನ್ನ ಧನಾತ್ಮಕವಾಗಿ ಯೋಚನೆ ಮಾಡುವಾಗ, ಈ ಬೇಸ್ತು ಬಿದ್ದಾಗ ಏನ್ ಮಾಡಬೇಕು, ಹಿಂದೆ ಸರಿದಾಗ ಯಾವ ರೀತಿ ಮತ್ತೆ ಮುಂದೆ ಹೆಜ್ಜೆ ಇಡಬೇಕು, ಹಿಂದೆ ಸರಿಯುವುದು ಅನ್ನುವುದು ಮುಂದೆ ಗಟ್ಟಿಯಾದ ಹೆಜ್ಜೆ ಇಡುವುದಕ್ಕೆ ಅದು ಹೇಗೆ ಪ್ರೇರಕವಾದೀತು ಅನ್ನೋದನ್ನ ಅವನು ಯೋಚನೆ ಮಾಡ್ತಾನೆ. ನಡೆ ಒಂದೇ ಆಗಿರುತ್ತೆ, ನಡೆಯನ್ನ ಕಾಣುವ ಕಣ್ಣುಗಳೆರಡು ಬೇರೆ ಬೇರೆ ಇರುತ್ತೆ. ಒಂದು ಕಣ್ಣಿಗೆ ಅದು ಸುಣ್ಣದಂತೆ ಕಂಡ್ರೆ ಇನ್ನೊಂದು ಕಣ್ಣಿಗೆ ಅದು ಬೆಣ್ಣೆಯಾಗಿ ಕಾಣಬಹುದು. ಅದರಿಂದಾಗಿ ನಾವು ಈ ಹೊರಗಿನ ವರ್ತನೆಯನ್ನ ಅಷ್ಟನ್ನೇ ಗಮನಿಸಿ ಅದರ ಕೆಟ್ಟ ಪರಿಣಾಮ ಅಥವಾ ಒಳ್ಳೆ ಪರಿಣಾಮವನ್ನು ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಲೋಕದ ವ್ಯವಸ್ಥೆಯನ್ನು ಇಟ್ಟುಕೊಂಡಾಗ ಕೆಟ್ಟ ಹೊಟ್ಟೆ ಕೆಟ್ಟಾಗ ಮಗುವಿಗೆ ಗಂಜಿ ಉಣಿಸ್ತಾಳೆ ಅನ್ನುವಾಗ ತಾಯಿ ಪಕ್ಷಪಾತ ಮಾಡ್ತಾಳೆ ಅಂತ ಮೇಲ್ನೋಟಕ್ಕೆ ಅನ್ನಿಸಿದ್ರು ಮಗುವಿನ ಆಂತರ್ಯ ಗೊತ್ತಿರುವ ತಾಯಿಗೆ ನಾನು ಮಾಡ್ತಾ ಇರೋದು ಸರಿ ಅಂತ ಗೊತ್ತಿರುತ್ತೆ. ಉಳಿದವರಿಗೆ ಆ ಮಗುವಿಗೆ ಎಲ್ಲ ಕೊಡ್ತಾರೆ, ಈ ಮಗುವಿಗೆ ಏನು ಕೊಡುವುದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಇದು ಪಕ್ಷಪಾತದ ದೃಷ್ಟಿಯಿಂದ ಹೇಳಿದ್ದು. ಹಾಗೆಯೇ ಅಜ್ಞಾನ ಬಯಸುವಂತಹ ಜೀವಗಳಿಗೆ ಅಜ್ಞಾನ ಅಂತ ಅನ್ನೋದು ನಮ್ಗೆ ಅಯ್ಯೋ ಅಜ್ಞಾನ ಅನ್ನೋದು ಕೆಟ್ಟದು ಅಂತ ನಮ್ಗನಿಸಿದ್ರೆ ಅವರಿಗೆ ಆ ಅಜ್ಞಾನ ಅನ್ನೋದರ ಮುಖ ತಿಳಿಯದೇ ಇರುವುದು ಅಂತಲ್ಲ, ಅಜ್ಞಾನ ಅನ್ನೋದರ ಮುಖ ತಪ್ಪಾಗಿ ತಿಳಿಯುವುದು, ತಪ್ಪನ್ನೇ ತಿಳಿಯುವುದು, ಯಾವಾಗ್ಲೂ ಒಂದು ರೀತಿಯಲ್ಲಿ ತಮ್ಮ ಆಲೋಚನೆಗೆ ತಕ್ಕಂತೆ ಅದನ್ನ ಆಲೋಚಿಸುವುದು ಅನ್ನುವುದು ಬಂದಾಗ ಅವರಿಗೆ ಅದೇ ಸರಿಯಾದ ತಿಳುವಳಿಕೆ ಅನ್ನುವ ಭ್ರಮೆಯೂ ಇರುತ್ತೆ. ಅದರಿಂದಾಗಿ ಅವರ ಲೆಕ್ಕದಲ್ಲಿ ಅದೇ ಜ್ಞಾನವಾಗಿರುತ್ತೆ. ಎಲ್ಲರಿಗೂ ಜ್ಞಾನವನ್ನೇ ಕೊಡುತ್ತಾನೆ. ಆ ಜ್ಞಾನದಲ್ಲಿ ಯಥಾಸ್ಥಿತವಾದ ವಸ್ತುವಿನ ಪರಿಚಯ ಬೇರೆ, ಕೇವಲ ಆ ವಸ್ತುವಿನ ಸ್ವರೂಪದ ಪರಿಚಯ ಬೇರೆ, ಮೇಲ್ನೋಟಕ್ಕೆ ಹೇಗೆ ಕಾಣುತ್ತೋ ಹಾಗೆ ತಿಳ್ಕೊಳ್ಳುವುದು ಒಂದು. ಹೀಗೆ ಭಗವಂತ ಮೋಹಾಯ ದರ್ಶಯತಿ, ದುಷ್ಟರಾದವರಿಗೆ ಸರಿಯಾದ ತಿಳುವಳಿಕೆ ಬಾರದಿರುವಂತೆಯೇ ಆಗಲಿ ಅನ್ನುವ ದೃಷ್ಟಿಯಿಂದ ಈ ರೀತಿಯಾಗಿ ವ್ಯಥೆಪಟ್ಟಂತೆ ನಡ್ಕೊಳ್ತಾನೆ. ಆದ್ರೆ ನಿತ್ಯ ಸ್ವತಂತ್ರಸ್ಯ ಕುತೋ ವ್ಯಥಾದಯ, ನಿತ್ಯ ಸ್ವತಂತ್ರನಾದ ಭಗವಂತನಿಗೆ ವ್ಯಥೆ ಅನ್ನೋದು ಎಲ್ಲಿಂದ ಬರಬೇಕು ಅಂತ ಕೇಳ್ತಾನೆ. ಹೀಗೆ ಭಗವಂತನ ನಡೆಯನ್ನ ಈ ಪದ್ಯದ ಮೂಲಕ ನಿರೂಪಿಸ್ತಾ ಮತ್ತಷ್ಟು ಈ ಕಥೆಯ ಹಿನ್ನೆಲೆಯನ್ನ ಮುಂದಿನ ಪದ್ಯಗಳಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಜೊತೆಯಾದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು.